ಮಚ್ಚಾ, ಹುಡುಗನ್ ವಿಚಾರಿಸ್ದೆ, ಮಿಲ್ಕ್ ಮೋನ ಲವ್ ಮಾಡ್ತಾ ಇರೋದು ನಿಮ್ ಹುಡುಗಿನಲ್ಲ, ಅವಳ ಫ್ರೆಂಡ್ನ ಬಿಟ್ಟಾಕೋ, ವೇಸ್ಟ್ ಮ್ಯಾಟ್ರು, ಯಾಕೆ ಸುಮ್ಮನೆ ದುಶ್ಮನಿ? ಲವ್ ಸೂರ್ಯ, ಶ್ರುತಿ ಹತ್ರ ಇವತ್ತಾರ ನಿನ್ ಲವ್ ಮ್ಯಾಟ್ರ್ ಹೇಳ್ಬಿಡ. ಲವ್ ಆಫ್ ಮ್ಯಾಟ್ರ್ ಡೀಲ್ ಮಾಡ್ಬೋದು, ಲವ್ ಮ್ಯಾಟ್ರ್ ಡೀಲ್ ಮಾಡಕ್ಕೆ ಡಬಲ್ ಗುಂಡಿಗೆ ಬೇಕು. ಎಂತೆಂತ ಪಂಟ್ರುಗಳ ಲವ್ ಮ್ಯಾಟ್ರಲ್ಲಿ ಮೀಟರ್ ಆಫ್ ಆಗ್ಬಿಟ್ಟವ್ರು ಗೊತ್ತಾ? ಕೋತಿ ಅಂಜನೇ ನಿನ್ ತಾಯಿತ ಕಡಿಸ್ಕೊಂಡು ಹೋಗಿ ಡೀಲ್ ಮಾಡು ಮಾಮ್, ಸಖತ್ ಪವರ್ಫುಲ್. ಕೋತಿ ನನ್ ಮಗನೇ, ಆಂಜನೇಯ ಬ್ರಹ್ಮಚಾರಿ ಕಣ, ಲವ್ ಮ್ಯಾಟ್ರಿಗೆಲ್ಲ ಎಂಟ್ರಿ ಆಗಲ್ಲ. ಯಾಕೆ? ರಾಮನ್ ಲವ್ ಮ್ಯಾಟ್ರಿಗೆ ಎಂಟ್ರಿ ಆಗಿಲ್ವಾ? ಏ, ನಮಗ್ ರಾಮನ್ ಪಾರ್ಟ್ ಎಲ್ಲ ಇಷ್ಟ ಆಗಲ್ಲ ಮಾಮ್. ವಗೆ ಹಾಕ್ಸ್ಕೊಂಡ್ರು ಪರವಾಗಿಲ್ಲ, ರಾವಣನ್ ತರ ಕದರ್ ಆಗಿರ್ಬೇಕು ನೋಡು. ಅಲ್ಲಿ ನೋಡು ಮಾಮ್, ಮೋನನ್ ಪ್ಯಾರ್ ಮೊಹಬ್ಬತ್ ಬತ್ತಾಯ್ತು, ಇವಳಿಗೆ ಅವಳು ಇಟ್ರೆ ಲೈಟಾಗಿ ಮಾ ಬರ್ತಾ ಶುರು ಆಗುತ್ತೆ. ಏನ್ ಅವಳ ಹೆಸರು? ನೀಲಿ. ನೀಲಿ ಬ್ಲೂನ ಇವತ್ ಬ್ಲ್ಯಾಕ್ ಮಾಡ್ಬಿಡ್ತೀನಿ. ಶಿಲ್ಪ ಅಂತೂ ನನ್ನೇ ನಂಬ್ಕೊಂಡು ನೀಲಿ ನೀನ್ ಹೋಗ್ತೀನ, ಎರಡೆರಡು ನಿಮಿಷ ಕಳ್ಸ್ಕೊಟ್ಬಿಡ್ತೀನಿ. ಯಾಕ? ಏನ್ ವಿಷಯ? ಅದು ನಿನ್ಗಿಂತ ಕಲರ್ ಆಗವಳಲ್ಲ, ಸ್ವಲ್ಪ ಕಪ್ಪಗ್ ಮಾಡಣ ಅಂತ. ರಾವಣ ರಾವಣ ಲೋಫರ್, ನೀನ್ ಬೈಚಿನ್ನ ಮ್ಯಾರೇಜ್ ಆಗೋರ್ಗು ನಿಂಗ್ ಫುಲ್ ಪರ್ಮಿಷನ್. ಚಿನ್ನನ ಏನ್ರ ಮಹಾಭಾರತ ಸ್ಟಾರ್ಟ್ ಆಯ್ತದೆ ಅಂದ್ರೆ ಆಗ್ಲೇ ಇಲ್ಲ. ಮಗನೇ ಇವತ್ ಬಾ, ಬರಲೇ ಬರೋ ಬಾ. ಬಾ ಬಾ ಬಾ, ಇವತ್ತೈತೆ ಬಾರೋ. ಗುರು ಏನ ಇರೋ ಇರೋ ಯಾರ ಗುರು? ಹ್ಮ್ ಹೋಗಮ್ಮ, ದುಶ್ಮನಿ ಬೇಡ, ಅವನ್ ಕಳ್ಸೋ ಹೋಗ್ತೀನಿ. ಏಯ್ ಹೇಳಿದ ಅರ್ಥ ಆಗ್ಲಿಲ್ವಾ? ಬಾಗ. ನಾನು ನಿನ್ಗೆ ಅದನ್ನ ಹೇಳ್ತಾ ಇರೋದು, ನೀನ್ ಹೋಗು ಅವನ್ನ ಕಳ್ಸೋ. ಅಯ್ಯಾ ನೀ Oh!
ಭಾನುವಾರ ಇರೋದು ಫಿಸಿಕ್ಸ್, ಕೆಮಿಸ್ಟ್ರಿ. ಅಲ್ಲೋಡೆ ನನ್ ಮೇಲಿರೋ ದುಶ್ಮನಿಗೆ ನಿಮಗ್ ಕ್ವಾಟ್ಲೆ ಕೊಟ್ಟವನೆ. ಇನ್ಮೇಲೆ ಹಂಗೆಲ್ಲ ಆಗಲ್ಲ ಬಿಡಿ, ಇನ್ಮೇಲೆ ನಿಮ್ ಸವಾಸಕ್ಕೆ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಹೋಗ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನೀವ್ ಆರಾಮಾಗಿ ಹೋಗಿ ಓದ್ಕೊಳ್ಳಿ. ಏನಮ್ಮ ನೀಲಿ, ಏನ್ ನಡೀತಾ ಇದೆ ಇಲ್ಲಿ? ಬಹಳ ಒಳ್ಳೆ ಹುಡುಗಿ ನೀನು, ಒಳ್ಳೆ ಫ್ಯಾಮಿಲಿ ಮನೆ ಅನ್ಕೊಂಡಿದ್ದೆ, ಆದ್ರೆ ನೀನು ಗೂಂಡಾಗಳ ಜೊತೆ ಸೇರ್ಕೊಂಡು ಕಾಲೇಜಲ್ಲಿ ಗೂಂಡಾಗಿರಿ ನಡೆಸ್ತಾ ಇದೀಯಾ. ನಿನ್ ಪರ್ಸನಲ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ಕಾಲೇಜಿಂದ ಹೊರಗಡೆ ಇಟ್ಕೋ, ನಿಮ್ಮಂತವರಿಂದ ಒಳ್ಳೆ ಹುಡುಗಿರು ಹಾಳಾಗ್ತಾರೆ. ಹೋಗಿ ನಿಮ್ ನಿಮ್ ಕ್ಲಾಸ್ಗೆ ಹೋಗಿ. ಹೌದು, ಯಾರೋ ನೀನು, ಏನೋ ಬೇಕು ನಿನ್ಗೆ? ಇವತ್ತು ನಿನ್ನಿಂದ ನನ್ನ ರೆಪ್ಯುಟೇಷನ್ ಹಾಳಾಯ್ತು ಕಾಲೇಜಲ್ಲಿ. ನನಗೇನೇ ಆದ್ರೂ ನಿನ್ಗೇನೋ, ಈ ತರ ಶೋ ಆಫ್ ಮಾಡ್ಬಿಟ್ರೆ ನಿನ್ ಹಿಂದೆ ಬಿದ್ದೋಗ್ತೀನಿ ಅನ್ಕೊಂಡ್ಯಾ? ಎಷ್ಟು ಸಲ ಹೇಳಿದೀನಿ ನನ್ ಹಿಂದೆ ಅಲಿಬೇಡ ಅಂತ, ಇಡೀ ಜನ್ಮ ಅಲಿದ್ರು ಕೂಡ ನನಗೆ ಸಿಗಲಾಕಣ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ನನ್ ಕಣ್ಣು ಕಾಣಿಸ್ಕೋಬೇಡ. ಅವನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ ಅಲ್ವಾ? ಹೌದು.